ಬಂದ್ಬಿಟ್ಟು ಒಂದು ಸ್ಕ್ಯಾಮ್ ಆಗಿದೆ ಸರ್. ದುಡ್ಡಿಂದು ಒಂದು ಒಂದು ಎಜುಕೇಷನ್ ಎಜುಕೇಷನ್ ಬಿಸ್ನೆಸ್ ಮಾಡ್ತಿದ್ದಾರೆ. ಓಪನ್ ಆಗಿ ಹೇಳ್ಬೇಕಂತ ಸರ್, ಈಗ ಸೀಟು ಗೌರ್ಮೆಂಟ್ ಸೀಟೇ ಸಿಗುತ್ತೆ ಸರ್, ನಾವು ಕರೆಕ್ಟಾಗಿ ಪಾಸ್ ಆಗಿ ಸಿಕ್ಕರೆ. ಅದರಲ್ಲಿ ಕ್ಯಾಸ್ಟಿಸಮ್ ಎಲ್ಲ ನೋಡ್ಕೊಬಿಟ್ಟು ಮಾಡ್ತಾರೆ, ಅವರಿಗೆ ಆ ಗ್ರೇಡ್ ಈ ಗ್ರೇಡ್ ಅಂತೇಳಿ. ಅದರಲ್ಲಿ ಇವರು ಸ್ವಲ್ಪ ಜನ ಕಾಲ್ ಮಾಡಿಬಿಟ್ಟು ನಾವು ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೀವಿ, ದುಡ್ಡು ಇಷ್ಟು ಪೇ ಮಾಡಿ ಅಷ್ಟು ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಒಂದು ಎಜುಕೇಷನಲ್ ಬಿಸ್ನೆಸ್ ಆಗಿದೆ, ದುಡ್ಡು ಇಸ್ಕೊಂಬಿಟ್ಟು ಸೀಟು ಕೊಡ್ತಾ ಇಲ್ಲ, ಅವರು ಸ್ಕ್ಯಾಮ್ ಮಾಡಿದ್ದಾರೆ. ಹತ್ರ ಹತ್ರ 15-20 ಕೋಟಿ ರೂಪಾಯಿ ಸ್ಕ್ಯಾಮ್ ಆಗಿದೆ ಸರ್. ನಿನ್ನೆ ಬೆಳಿಗ್ಗೆ ಬಂದು ನಾವು ಪೇ ಮಾಡಿದ್ದೀವಿ, ಅವರೆಲ್ಲ ಡಾಕ್ಯುಮೆಂಟ್ಸು ನಮಗೆ ಸೀಲ್ ಎಲ್ಲ ಮಾಡಿದ್ದಾರೆ. ಶ್ರೇಯ ಮೀಡಿಯಾ ಅಂತೇಳಿ ಅವ್ರದ್ದೆಲ್ಲ ಸೀಲ್ ಎಲ್ಲ ಇದೆ ಸರ್, ಪ್ರೂಫ್ ಎಲ್ಲ ಇದೆ ಡಾಕ್ಯುಮೆಂಟ್ಸಲ್ಲಿ ಇದೆ. ಬಟ್ ಏನಂದರೆ ಒಂದು ನಿನ್ನೆ ಪೇ ಮಾಡಿ ಹೋದ್ಮೇಲೆ ಸಂಜೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಆಗಿದೆ ಸಿಲಿಂಡರ್ ಬ್ಲಾಸ್ಟ್. ಸೊ ಇಲ್ಲಿ ಏನಾಗಿಲ್ಲ ನೋಡಿದರೆ, ಅವ್ರು ಯಾರೂ ಇಲ್ಲ ಇಲ್ಲಿ, ಅವ್ರು MD ಇಲ್ಲ, ಅವ್ರ ಯಾರೂ ಇಲ್ಲ ಸರ್. ಅವ್ರ ಸ್ಟಾಫ್ ಅಂತ ಇದೆ, ಅವ್ರು ಲೇಡೀಸ್ ಎಲ್ಲ ಇದ್ದಾರೆ. ಅವ್ರು ಪೊಲೀಸರ ಹತ್ರ ಹೋಗಿ ಎನ್ಕ್ವೈರಿ ಮಾಡಿದರೆ ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಔಟ್ ಆಫ್ ದ ಸ್ಟೇಟ್ ಸರ್, ಯಾರೂ ಇಲ್ಲಿ ಲೋಕಲ್ ಹೆಡ್ಸ್ ಯಾರೂ ಇಲ್ಲ ಸ್ಟಾಫಲ್ಲಿ, ಎಲ್ಲ ಔಟ್ ಆಫ್ ದ ಸ್ಟೇಟ್. ಇದೆಲ್ಲ ಪ್ರೀ ಪ್ಲಾನೆಡ್ ಆಗಿ ಮಾಡಿದ್ದಾರೆ ಸರ್. ಏನು ಕಂಪ್ನಿ ಹೆಸರೇನು? ಮೆಡಿಕಲ್ ಸೀಟ್ಗೆ ಅಂತೇಳಿ ದುಡ್ಡು ಇಸ್ಕೊಂಡಿದ್ದಾರೆ. ದುಡ್ಡು ಇಸ್ಕೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಊರೋಗ್ಬಿಟ್ಟಿದ್ದಾರೆ. ಅರೌಂಡ್ ಏನಿಲ್ಲ ಅಂತಂದ್ರೂ ಒಂದು 14 ಕ್ರೋರ್ಸ್ವರೆಗೂ ಸ್ಕ್ಯಾಮ್ ಮಾಡಿದ್ದಾರೆ. ಒಬ್ಬೊಬ್ಬರ ತಲ್ಲಿ 10 ಲಕ್ಷ 20 ಲಕ್ಷ 30 ಲಕ್ಷ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಂಡಿದ್ದಾರೆ ಸೆಂಟಿಮೆಂಟಿಂದ. ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಇರೋದ್ರಿಂದ ನಿನ್ನೆ ಲಾಸ್ಟ್ ಡೇಟ್ ಅಂತೇಳಿ ಎಲ್ಲರ ತಲ್ಲಿ ಇಸ್ಕೊಂಡ್ಬಿಟ್ಟು ನಿನ್ನೆ ಪರಾರಿ ಆಗಿದ್ದಾರೆ. ಇವತ್ತು ಪಾಪ ಎಲ್ಲ ಹುಡುಗರ ಭವಿಷ್ಯ ಅವ್ರ ಮೇಲೆ ಇತ್ತು, ಅವರು ಕೈಕೊಂಡು ಹೋಗ್ಬಿಟ್ಟಿದ್ದಾರೆ. ಇವತ್ತು ಎಲ್ಲ ಹುಡುಗರ ಭವಿಷ್ಯ ಕೆಟ್ಟೋಗಿದೆ, ಅಂದರೆ ಅವ್ರ ಭವಿಷ್ಯನೇ ಹಾಳಾಗೋಗಿದೆ. ದುಡ್ಡು ಹೋಗ್ಲಿಬಿಡಿ ಸರ್, ಇವತ್ತಿಲ್ಲ ನಾನು ಸಂಪಾದಿಸ್ಬೇಕು. ಬಟ್ ಅವ್ರ ಭವಿಷ್ಯ ಹಾಳು ಮಾಡಿದ್ದಾರೆ. ಏನು ಮಾಡಬೇಕು ಮತ್ತು ಏನು ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಏನು ಮಾಡ್ತಾಯಿದಾರೋ ಏನೋ ಇನ್ಕ್ವೈರಿ. ಅಂದರೆ ನೀವು ಅಷ್ಟೊಂದು ಹಣ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ, ಹೇಗೆ ನಂಬಿಕೆ ಮೇಲೆ ಕೊಟ್ಟಿದ್ದೀರಾ ಸರ್? ಅವ್ರು ಬಂದುಬಿಟ್ಟು ಅವ್ರ ಕಂಪ್ನಿ ಬಂದುಬಿಟ್ಟು 2017 ಸ್ಟಾರ್ಟ್ ಆಗಿದೆ ಅಂತ ನಾವೆಲ್ಲ ಆನ್ಲೈನಲ್ಲೆಲ್ಲ ನೋಡಿದ್ದೀವಿ. 2017 ಸ್ಟಾರ್ಟ್ ಆಗಿ ಇವತ್ತು 2 ಇಯರ್ಸ್ ರನ್ನಿಂಗ್, ಸೆಕೆಂಡ್ ಇಯರ್ ರನ್ನಿಂಗ್ ಇದೆ ಅವರು. ಅವ್ರ ಕಂಪ್ನಿ ರೆಪ್ಯುಟೇಷನ್ ಕೂಡ ಚೆನ್ನಾಗೇ ಇದೆ, ಅರ್ಥಾಯ್ತಾ? ನಾವೆಲ್ಲ ನೋಡಿದ್ದೀವಿ. ಬಟ್ ಆ ಕಂಪ್ನಿ ರೆಪ್ಯುಟೇಷನ್ ಚೆನ್ನಾಗಿದೆ ಅಂತ ಅವರು ಗೂಗಲಲ್ಲಿ ಅವರು ಮ್ಯಾನಿಕ್ಯುಲೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಅದಕ್ಕೆ ನಾವು ಮೋಸ ಹೋಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂತಂತಂದರೆ, ಅವರು ಡೆಫಿನೆಟ್ಟಾಗಿ ಅವರು ಆಲ್ರೆಡಿ ಕೆಲವೊಂದು ಸಿನಾರಿಯೋ ತೋರಿಸಿದ್ದಾರೆ, ಈ ಥರ ನಾವು ಕೊಟ್ಟಿದ್ದೀವಿ ಅಂತ, ಈ ಥರ ಸೀಟ್ಸ್ ನಾವು ಕೊಟ್ಟಿದ್ದೀವಿ ಅಂತೇಳಿ ಅವ್ರು ತೋರಿಸ್ಕೊಂಡಿದ್ದಾರೆ. ಸೊ ಓಕೆ, ಅವರು ಒಂದೆರಡು ಸೀಟ್ ಕೊಟ್ಟಿದ್ದಾರೆ ಅಂತೋಸ್ಕರ ಆ ಒಂದು ಇದಕ್ಕೋಸ್ಕರ ನಾವು ನಮಗೂ ಸೀಟ್ ಸಿಗುತ್ತೆ ಅಂತ ನಾವು ಕೊಟ್ಟಿದ್ದೀವಿ. ಅಂದರೆ ನಿಮ್ದು ಎಷ್ಟಿದೆ ಅದ್ರ, ನೀವು ಎಷ್ಟು ಪೇ ಮಾಡಿದ್ದೀರ? ನಾವು ಬಂದುಬಿಟ್ಟು 11 ಲಕ್ಷ ಪೇ ಮಾಡಿದ್ದೀವಿ, ಆ್ಯಂಡ್ 8 ಲಕ್ಷ ರೂಪಾಯಿ ಡಿ ಡಿ ಇದೆ. ಓಕೆ, ಡಿ ಡಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಹೇಗೆ ಕೊಟ್ಟಿದ್ರು ಅಂದರೆ ಕ್ಯಾಶ್ ರೂಪದಲ್ಲಿ? ಕ್ಯಾಶ ಸರ್, ಅವರು ಕ್ಯಾಶ್ ಇಸ್ಕೊಂತಿದ್ರು. ಥ್ರೂ ಆನ್ಲೈನ್ ಮಾಡ್ತಿದೀವಿ ಅಂದರೆ ಆನ್ಲೈನ್ ಮಾಡಿಸ್ಕೊಂತ ಇದ್ದಿಲ್ಲ, ನನಗೆ ಕ್ಯಾಶೇ ಬೇಕಂತೇಳಿ ಕ್ಯಾಶ್ ಇಸ್ಕೊಂಡು. ನೀವು ಹಣ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದಾಖಲಾತಿಗಳಿದೆಯಾ ಸರ್? ದಾಖಲಾತಿಗಳು ಇದ್ದಾವೆ ಸರ್. ಈಗ ಇಲ್ಲ ಅಂತ ಹೇಳ್ತಾರೆ ಅವರು, ಒಂದು ವೇಳೆ ನೀವು ಹಣ ಕೊಟ್ಟಿದ್ದೀರಾ? ಹಾಂ ಸರ್, ಒಂದು ವೇಳೆ ಇಲ್ಲ ಅಂದರೆ ಒಂದು ಕೆಲವೊಬ್ಬರು ನಾನಲ್ಲದೆ ಇನ್ನ ಕೆಲವೊಬ್ಬರು ಬೇರೆಯವ್ರು ಕೊಟ್ಟಿದ್ರಲ್ಲ ನನ್ನ ಜೊತೆಗೆ, ಅವರು ಒಂದು ಕೊಡೋ ಟೈಮಲ್ಲಿ ಕಾನ್ವರ್ಸೇಷನ್ ರೆಕಾರ್ಡ್ ಆಗಿತ್ತು. ಓಕೆ, ವಿಡಿಯೋ ಕನ್ವರ್ಸೇಷನ್ ರೆಕಾರ್ಡ್ ಆಗಿಲ್ಲ, ಆಡಿಯೋ ಕನ್ವರ್ಸೇಷನ್ ರೆಕಾರ್ಡ್ ಆಗಿತ್ತು. ಓಕೆ, ಎಷ್ಟು ಜನ ಮೋಸ ಹೋಗಿದ್ದಾರೆ ಸರ್? 42 ಮೆಂಬರ್ಸ್, ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕೇರಳ, ಎಲ್ಲ ಎಲ್ಲರೂ ಇದ್ದಾರೆ ಇದರಲ್ಲಿ, ಎಲ್ಲರೂ ಇದ್ದಾರೆ. ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಮಾದೇಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಅಲ್ಲಿ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟು DCP ತಲ್ಲಿ ಹೋಗ್ತೀವಿ, ಅಲ್ಲಿನೂ ಆಗಲಿಲ್ಲ ಅಂತಂದರೆ ಕಮಿಷನರ್ ತಲ್ಲಿ ಹೋಗ್ತೀವಿ.